ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಎಜುಕೇಶ್ನಲ್ ಚಾನಲ್ ಕ್ಲಿಯರ್ ಮೈ ಡೌಟ್ ನೆವರ್ ಸ್ಟಾಪ್ ಲರ್ನಿಂಗ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಸಿ ಟೆಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಆ ಒಂದು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಏನೇನು ಚೇಂಜಸ್ ಆಗಿದೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅದೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಅದಕ್ಕಾಗಿ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ವೆಬ್ಸೈಟ್ ಹೋಗಬೇಕು ಸಿ ಟ್ಯಾಟ್ ಅಫಿಷಿಯಲ್ ವೆಬ್ಸೈಟ್ ಅಂತ ನೀವು ಸರ್ಚ್ ಮಾಡಿದರೆ ಫಸ್ಟ್ ಆಪ್ಷನ್ ಸಿಗುತ್ತೆ ನಿಮಗೆ ಸಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ನೋಡ್ಬೋದು ಇಲ್ಲಿ ನಿಮಗೆ ಮೂರು ಹೊಸ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಲೆಫ್ಟ್ ಕಾರ್ನರಲ್ಲಿ ಸೊ ಫಸ್ಟೊಂದು ನಾನು ಏನು ತೋರಿಸ್ತಾ ಇದ್ದೀನಿ ಅದು ನಿಮಗೆ ನೋಟಿಫಿಕೇಷನ್ ಸಿಂಪಲ್ಲಾಗಿ ನೋಟಿಫಿಕೇಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೆಕೆಂಡ್ ಒನ್ ಏನು ಅಂತಂದರೆ ಡಿಟೇಲ್ಡ್ ಇನ್ಫಾರ್ಮೇಷನ್ ಇರುತ್ತೆ ಎಲ್ಲ ಸ್ಟ್ರಕ್ಚರ್ ಹೇಗಿರುತ್ತೆ ಏನೇನು ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೇರುತ್ತೆ ಎಲ್ಲ ಆಗಿ ಕೊಟ್ಟಿರ್ತಾರೆ ಸೊ ಟಾಪ್ ಒನ್ನಲ್ಲಿ ಬಂದುಬಿಟ್ಟು ನಿಮಗೇನು ಅಂತಂದರೆ ಇವಾಗ ಟ್ರೈನಿಂಗ್ ಸೆಂಟರ್ಸನ್ನು ನೀವು ಟ್ರೈನಿಂಗನ್ನು ಮಾಡ್ಕೋಬೋದು ಅದು ಅಂದರೆ ಪ್ರ್ಯಾಕ್ಟೀಸ್ ಮಾಡುವಂಥ ಒಂದು ಸೆಂಟರ್ಸ್ ಇದೆ ಅದರ ಲಿಸ್ಟನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಓಕೆ ಸೊ ಇವಾಗ ನಾನು ನಾವೀಗ ಈ ಒಂದು ವಿಡಿಯೋ ಸಿರೀಸನ್ನು ನಾವು ಚಾಪ್ಟರ್ ವೈಸ್ ಪ್ರಿಪರೇಷನ್ ಆ್ಯಂಡ್ ಪ್ರಾಕ್ಟೀಸ್ ಸಿರೀಸನ್ನು ನಾವು ಈ ಒಂದು ಚಾನೆಲ್ನಲ್ಲಿ ಇದ್ದೇವೆ ಆ ಒಂದು ವಿಡಿಯೋಸ್ಗಳ ಲಿಂಕ್ ನಿಮಗೆ ನೋಟಿಫಿಕೇಷನ್ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರೋ ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಈಗ ಮುಂದುವರಿಯೋಣ ಸೊ ನಾನು ಫಸ್ಟ್ ಆಪ್ಷನ್ ಏನು ತೋರಿಸ್ದೆ ನೋಟಿಫಿಕೇಷನ್ ಅದನ್ನು ಡೌನ್ಲೋಡ್ ಮಾಡಿದ್ದೇನೆ ಓಕೆ ಇಲ್ಲಿ ನೀವು ಬಂದುಬಿಟ್ಟು ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಡೇಟು ಹದಿನೇಳು ಹದಿನೇಳನೇ ತಾರೀಕಿಗೆ ಇದು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಏನು ಅಂತಂದರೆ ಬೇಸಿಕಲಿ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಇದನ್ನು ನಾವು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೇವೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸೊ ಈ ಎಕ್ಸಾಮ್ ಯಾವಾಗಿಂದ ಯಾವಾಗಿನ ತನಕ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ಒಂದು ಪಿ ಡಿ ಎಫನ್ನು ಓಕೆ ಸೊ ಈ ಒಂದು ಏನು ಪ್ಯಾಟ್ರನ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ ಮತ್ತು ಯಾವಾಗ ನಡೆಯುತ್ತೆ ಅಂತಂದರೆ ಹದಿನಾರು ಹನ್ನೆರಡು ಹದಿನಾರು ಡಿಸೆಂಬರಿಂದ ಹದಿಮೂರು ಜನ್ವರಿ ಇದೊಂದು ಹೊಸಾದಿದು ಇದರಲ್ಲಿ ಸಿ ಟೆಟ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಹೊಸ ಒಂದು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಒನ್ ವೀಕ್ ಏನು ಎಕ್ಸಾಮ್ ನಡೀತಾ ಇರುತ್ತೆ ಸಾರಿ ಸಿಕ್ಸ್ಟೀನ್ ಡಿಸೆಂಬರಿಂದ ತರ್ಟೀನ್ ಜನ್ವರಿ ತನಕ ಶಿಫ್ಟಲ್ಲಿ ನಡೀತಾ ಹೋಗುತ್ತೆ ನಿಮ್ಮ ಶಿಫ್ಟು ಟೈಮ್ ಟೇಬಲ್ ಏನಿದೆ ನಿಮ್ಮ ಒಂದು ಏನು ಅಡ್ಮಿಷನ್ ಟಿಕೆಟ್ ಬರುತ್ತೆ ಹಾಲ್ ಟಿಕೆಟ್ ಬರುತ್ತೆ ಅದರಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಮತ್ತೊಂದೇನು ಅಂದರೆ ಇಪ್ಪತ್ತು ಲ್ಯಾಂಗ್ವೇಜಸ್ಸಲ್ಲಿ ಈ ಒಂದು ಎಕ್ಸಾಮ್ ನಡೆಯುತ್ತೆ ಓಕೆ ಟ್ವೆಂಟಿ ಲ್ಯಾಂಗ್ವೇಜಸ್ ಮತ್ತು ನಿಮಗೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಅಪ್ಲಿಕೇಶನ್ ಹಾಕೋದು ಟ್ವೆಂಟಿ ನೈನ್ ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಪ್ ಟು ಯಾ ಎಲ್ಲಿವರೆಗೂ ಅಂದರೆ ಹತ್ತೊಂಬತ್ತು ಅಕ್ಟೋಬರ್ ತನಕ ಲಾಸ್ಟ್ ಡೇಟ್ ಇರುತ್ತೆ ಮತ್ತು ನಿಮಗೆ ಫೀಸ್ ಕಟ್ಟೋದಕ್ಕೆ ನಿಮಗೆ ಟ್ವೆಂಟಿ ತ್ರೀ ಸಾರಿ ಫೀಸ್ ಕಟ್ಟೋದಕ್ಕೆ ನಿಮಗೆ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ತನಕ ಲಾಸ್ಟ್ ಡೇಟ್ ಇರುತ್ತೆ ಓಕೆ ಇದಿಷ್ಟಾಯಿತು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಫೀಸ್ ಎಷ್ಟು ಬರುತ್ತೆ ಅಂತ ನೋಡೋಣ ಫೀಸ್ ಬಂದುಬಿಟ್ಟು ನಿಮಗೆ ಜನರಲ್ ಅವರಿಗೆ ಒನ್ ಪೇಪರ್ ಒನ್ ಮಾತ್ರ ಆಗಿದ್ದರೆ ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಪೇಪರ್ ಒನ್ ಅಥವಾ ಪೇಪರ್ ಟು ಯಾವುದಾದ್ರೂ ಒಂದು ಪೇಪರಿಗೆ ಅದೇ ಎಸ್ ಸಿ ಎಸ್ ಟಿ ಅವರಿಗೆ ಅದರ ಹಾಫ್ ಫೈವ್ ಹಂಡ್ರೆಡ್ ಆಗುತ್ತೆ ಎರಡು ಪೇಪರ್ ಬರೀಬೇಕು ಅಂದರೆ ಜನರಲ್ ಅವರಿಗೆ ಸಾವಿರದ ಇನ್ನೂರು ರೂಪಾಯಿ ಅದೇ ಎಸ್ ಸಿ ಎಸ್ ಟಿ ಅವರಿಗೆ ಆರುನೂರು ರೂಪಾಯಿ ಓಕೆ ನಾವು ಇವಾಗ ಡೀಟೇಲ್ ಇನ್ಫಾರ್ಮೇಷನ್ ಏನು ಪಿ ಡಿ ಎಫ್ ಇದೆ ಅದನ್ನು ನಾವು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಇಲ್ಲಿ ಬಂದುಬಿಟ್ಟು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ಥರ ಸೊ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಆಲ್ರೆಡಿ ಮೂರು ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿದೆ ಸಾರಿ ಲಾಸ್ಟ್ ಡೇಟ್ ಯಾವಾಗ ಹತ್ತೊಂಬತ್ತನೇ ತಾರೀಕು ತನಕ ಲಾಸ್ಟ್ ಡೇಟ್ ಇರುತ್ತೆ ಓಕೆ ಆಮೇಲೆ ಫೀಸ್ ಕಟ್ಟೋದಕ್ಕೆ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಇಪ್ಪತ್ತು ಅಕ್ಟೋಬರ್ ಓಕೆ ಸೊ ಇವಾಗ ಇದರ ಡೇಟ್ಸ್ ಆಫ್ ಎಕ್ಸಾಮಿನೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹದಿನಾರು ಡಿಸೆಂಬರಿಂದ ಹದಿಮೂರು ಜನವರಿ ತನಕ ನಡೆಯುತ್ತೆ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಡೆಯುತ್ತೆ ಒಂದೇ ದಿನ ಎಕ್ಸಾಮ್ ನಡೀತಾ ಇಲ್ಲ ಓಕೆ ಸೊ ನೀವು ಅಪ್ಲಿಕೇಶನ್ ಎಲ್ಲ ಹಾಕ್ಬೋದು ಅಂತ ನೋಡೋದಾದರೆ ಸಿ ಡಾಟ್ ನಿಕ್ ಡಾಟ್ ಇನ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡ್ಬೋದು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಷನ್ ಏನಿದೆ ಎಲ್ಲ ಡೀಟೇಲಾಗಿ ನೀವು ಒಂದು ಸಲ ನೋಡಿಬಿಟ್ಟು ಫಿಲ್ ಮಾಡಿದ ಮಾಡೋದಾದರೆ ಬೆಟರ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂತ ಅದನ್ನು ಒಂದು ಸಲ ನೋಡಿ ಅಥವಾ ಅದಕ್ಕೂ ಒಂದು ವಿಡಿಯೋವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ನೀವು ಒಂದು ಲಾಗಿನ್ ಆಗಬೇಕು ಅಥವಾ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಆಮೇಲೆ ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ನೀವು ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಕ್ಯಾನ್ಸಲ್ ಆಗುತ್ತೆ ಇದು ಒಂದು ನೋಟಿಫಿಕೇಷನ್ ಇದೊಂದು ನೋಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಹಾಕೋ ಹಾಗೆ ಇಲ್ಲ ಓಕೆ ನಂತರ ಎಕ್ಸಾಮಿನೇಷನ್ ಫೀ ಏನಾದರೂ ನೀವು ಕಟ್ತಾ ಇದ್ದೀರಾ ಅಂದರೆ ನೆಟ್ ಬ್ಯಾಂಕಿಂಗಲ್ಲಿ ಅಥವಾ ಆಫ್ಲೈನಲ್ಲಿ ಕಟ್ಟದಿದ್ದರೆ ಅದೇನು ಆಪ್ಷನ್ಸ್ ಇರುತ್ತೆ ಅಲ್ಲಿ ಆಮೇಲೆ ಆ ಒಂದು ಈ ಚಲನ್ ಅಂತ ಬಂದಿರುತ್ತೆ ಅದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಆಮೇಲೆ ಬೇರೆ ಬೇರೆ ಏನು ಇನ್ಫಾರ್ಮೇಷನ್ಸ್ ಇದೆ ಇದನ್ನು ನಾವು ಡೀಟೇಲಾಗಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಒಂದು ವೀಡಿಯೋನ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಓಕೆ ದ ಕ್ಯಾಂಡಿಡೇಟ್ ಶುಡ್ ಮೆನ್ಷನ್ ದೇರ್ ಓನ್ ಮೊಬೈಲ್ ನಂಬರ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ತುಂಬ ಜನ ಏನು ಮಾಡ್ತೀರಾ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾರ್ದೋ ನಂಬರ್ ಕೊಟ್ಟಿರ್ತೀರಾ ಅಥವಾ ಯಾರ್ದೋ ಇಮೇಲ್ ಐ ಡಿ ಕೊಟ್ಟಿರ್ತೀರಾ ಶೆಡ್ಯೂಲ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಸೊ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಿರೋ ನಂಬರು ಅಥವಾ ಇಮೇಲ್ ಐ ಡಿಯನ್ನೇ ಕೊಡಬೇಕು ಟೈಮಿಂಗ್ ಏನಿರುತ್ತೆ ನೈನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು ಬಟ್ ನೀವು ಆದಷ್ಟು ಬೇಗ ಹೋಗಬೇಕು ಸೆವೆನ್ ತರ್ಟಿಗೇನೋ ನೀವು ಇನ್ ಒಳಗಡೆ ಇರಬೇಕು ನೀವು ಅದನ್ನು ಮುಂದೆ ನೋಡೋಣ ಸೊ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ನಾವು ನೋಡೋಣ ಇವಾಗ ಓಕೆ ನಮ್ಮ ಸ್ಟೇಟಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವ್ಯಾವ ಯಾವ ಯಾವ ಸಿಟೀಸ್ಗಳಲ್ಲಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಕರ್ನಾಟಕ ಒನ್ ಸೆವೆಂಟಿ ಫೋರ್ ನಂಬರಿಂದ ಸ್ಟಾರ್ಟ್ ಆಗಿ ಒನ್ ಸೆವೆಂಟಿ ಸಾರಿ ಒನ್ ಏಯ್ಟಿ ಒನ್ ತನಕ ಎಂಡಾಗುತ್ತೆ ಅಂದರೆ ಬೆಳಗಾವ್ ಅಥವಾ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಕಡೆ ನಿಮಗೆ ಸಿ ಟೆಟ್ ಎಕ್ಸಾಮನ್ನು ನೀವು ತಗೋಬೋದು ಇಷ್ಟು ಕಡೆ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಓಕೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎ ಗ್ಲಾನ್ಸ್ ಫಾರ್ ಸಿ ಟೆಟ್ ಏನು ಅಂತ ನೋಡೋಣ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನಿಮಗೆ ಇಪ್ಪತ್ತು ಸಾರಿ ಸ್ಟಾರ್ಟ್ ಆಗುವಂಥದ್ದು ಇಪ್ಪತ್ತು ಸೆಪ್ಟೆಂಬರು ಆಮೇಲೆ ಎಂಡ್ ಆಗುವಂಥದ್ದು ಹತ್ತೊಂಬತ್ತು ಅಕ್ಟೋಬರು ಆಮೇಲೆ ಫೀಸ್ ಲಾಸ್ಟ್ ಡೇಟ್ ನಿಮಗೆ ಕಟ್ಟೋದಕ್ಕೆ ಟ್ವೆಂಟಿ ಅಕ್ಟೋಬರು ವೆರಿಫಿಕೇಷನ್ ಮಾಡೋದಕ್ಕೋಸ್ಕರ ನಿಮಗೆ ಟ್ವೆಂಟಿ ಒನ್ ಅಕ್ಟೋಬರ್ ತನಕ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ಏನಾದರೂ ಕರೆಕ್ಷನ್ಸ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಒನ್ ವೀಕ್ ಟೈಮ್ ಕೊಟ್ಟಿರ್ತಾರೆ ಟ್ವೆಂಟಿ ಟು ಅಕ್ಟೋಬರಿಂದ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಅಕ್ಟೋಬರ್ ತನಕ ನಿಮಗೆ ಟೈಮ್ ಇರುತ್ತೆ ಏನಾದರೂ ನೇಮು ಮಿಸ್ ಆಗಿದ್ದರೆ ಅಥವಾ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ಅದನ್ನು ನೀವು ಮಾಡ್ಕೋಬೋದು ಈ ಒನ್ ವೀಕ್ ಟೈಮಲ್ಲಿ ಓಕೆನಾ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಆಫ್ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ನಿಮಗೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ನಲ್ಲಿ ನಿಮಗೆ ಬಿಡ್ತಾರೆ ನೆಕ್ಸ್ಟ್ ಡೇಟ್ಸ್ ಆಫ್ ಎಕ್ಸಾಮಿನೇಷನ್ ಹದಿನಾರನೇ ಡಿಸೆಂಬರಿಂದ ಹಿಡಿದು ಹದಿಮೂರು ಜನವರಿ ತನಕ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಡೆಯುತ್ತೆ ನಿಮ್ಮ ಶಿಫ್ಟ್ ಯಾವುದು ಅಂತ ನಿಮ್ಮ ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ ಆ ಒಂದು ಡೇಟಿಗೆ ನೀವು ಹೋಗ್ಬಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ರಿಸಲ್ಟ್ ಏನಿದೆ ಹದಿನೈದು ಫೆಬ್ರವರಿ ಅಂತ ಕೊಟ್ಟಿದ್ದಾರೆ ಬಟ್ ಅದಕ್ಕಿಂತ ಬೇಗನೆ ಬರುತ್ತೆ ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ಅದಕ್ಕಿಂತ ಬೇಗನೆ ಬಂದಿರುತ್ತೆ ಸೊ ಎಂಟ್ರಿ ಇನ್ ಎಕ್ಸಾಮಿನೇಷನ್ ಸೆಂಟರ್ ಎಕ್ಸಾಮಿನೇಷನ್ ಸೆಂಟರಿಗೆ ನೀವು ಹೋಗ್ತಾಯಿದ್ದೀರಂದ್ರೆ ಏಳು ಮೂವತ್ತು ಒಳಗಡೆ ಹೋಗಬೇಕು ಫಸ್ಟ್ ಪೇಪರ್ ಬರಿತಾ ಇರೋರು ಅಥವಾ ಮಧ್ಯಾಹ್ನ ಸೆಕೆಂಡ್ ಪೇಪರ್ ಬರೀತಾ ಇರೋರು ಹನ್ನೆರಡು ಮೂವತ್ತು ಒಳಗಡೆ ನೀವು ಸೆಂಟರಲ್ಲಿ ಇರಬೇಕು ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡನ್ನು ಅದನ್ನೆಲ್ಲ ಚೆಕ್ ಮಾಡೋದು ಮಾಡೋದು ಎಲ್ಲ ಬಂದ್ಬಿಟ್ಟು ಒಂಬತ್ತು ಕಾಲು ಅಥವಾ ಎರಡು ಕಾಲಿಗೆ ಆಗುತ್ತೆ ಆಮೇಲೆ ಲಾಸ್ಟ್ ಎಂಟ್ರಿಯಿಂದ ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಒಂಬತ್ತುವರೆಗೆ ಲಾಸ್ಟ್ ಇರುತ್ತೆ ಅದರ ನೆಕ್ಸ್ಟ್ ಬಂದವರಿಗೆ ಅಲೋ ಮಾಡೋದಿಲ್ಲ ಹನ್ನೆರಡು ಗಂಟೆ ಪೇಪರ್ ಒನ್ ಕಂಪ್ಲೀಟ್ ಆಗುತ್ತೆ ಪೇಪರ್ ಒನ್ ಪೇಪರ್ ಟು ಬಂದುಬಿಟ್ಟು ಐದು ಗಂಟೆಗೆ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಅಂದರೆ ಎರಡೂವರೆ ಗಂಟೆ ಏನು ನಾರ್ಮಲ್ ಟೈಮಿಂಗ್ಸ್ ಇತ್ತು ಅದೇ ಸೇಮ್ ಟೈಮಿಂಗ್ ಇದೆ ಓಕೆ ಇದರಲ್ಲಿ ಟೈಮಿಂಗ್ಸಲ್ಲಿ ಏನೂ ಚೇಂಜ್ ಮಾಡಿಲ್ಲ ತುಂಬ ಜನ ಹೇಳ್ತಾಯಿದ್ರು ಟೈಮಿಂಗ್ಸ್ ಚೇಂಜ್ ಆಗ್ಬೋದು ಅಂತ ಬಟ್ ಟೈಮಿಂಗ್ಸ್ ಏನು ಚೇಂಜ್ ಆಗಿಲ್ಲ ಮಾರ್ಕ್ಸ್ ಕೂಡ ಚೇಂಜ್ ಆಗಿಲ್ಲ ಏನು ಚೇಂಜ್ ಆಗಿದೆ ಅಂತಂದರೆ ಈಗ ಆಫ್ಲೈನಲ್ಲಿ ಇದ್ದಿದ್ದು ಇದ್ದಿದ್ದನ್ನು ಆನ್ಲೈನ್ ಮಾಡಿದ್ದಾರೆ ಅಷ್ಟೇ ಸೊ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಇನ್ನೂ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀವಿ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಇದರಿಂದ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಥ್ಯಾಂಕ್ ಯು